ಜಗತ್ತಿನ ಚಿನ್ನಾಭರಣ ಪ್ರಿಯರ ವಿಶ್ವಾಸ, ಪರಿಶುದ್ಧತೆ, ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವಂತಹ ಜಯೋಲ್ಲಾಸ್ ಉಡುಪಿಯ ಏಕೈಕ ಶಿರೋಮು ಮಾರುತಿ ವಿಧಿಕಾದ ಚಿತ್ತರಂಜನ್ ಸರ್ಕಲ್ನಲ್ಲಿರುವಂತಹ ರಾಯಲ್ಸ್ ಹೆರಿಟೇಜ್ ಟವರ್ಗೆ ಸ್ಥಳಾಂತರಗೊಂಡಿದ್ದು ಶುಕ್ರವಾರ ಲೋಕಾರ್ಪಣೆಗೊಂಡಿತು. ಜಗತ್ತಿನ 11 ರಾಷ್ಟ್ರಗಳಲ್ಲಿ 160 ಶೋರೂಮ್ಗಳನ್ನು ಹೊಂದಿರುವಂತಹ ಜಯೋಲ್ಲಾಸ್ನಲ್ಲಿ 1 ಮಿಲಿಯನ್ ವಿನ್ಯಾಸಗಳ ಚಿನ್ನಾಭರಣಗಳ ಸಂಗ್ರಹವಿದ್ದು, ಉಡುಪಿ ಶೋರೂಮ್ ಉದ್ಘಾಟನೆಯ ಸಲುವಾಗಿ ವಿಶೇಷ ಆಫರ್ಗಳನ್ನು ಗ್ರಾಹಕರಿಗೆ ನೀಡಿದೆ. ಶಾಸಕ ಯಶ್ಪಾಲ್ ಎ ಸುವರ್ಣ ಸ್ಥಳಾಂತರ ಶೋರೂಮನ್ನು ಉದ್ಘಾಟಿಸಿ ಮಾತನಾಡಿ, ಉಡುಪಿ ಶ್ರೀಕೃಷ್ಣನಿಗೂ ಚಿನ್ನಾಭರಣಕ್ಕೂ ಅನೋನ್ಯವಾಗಿರುವಂತಹ ಸಂಬಂಧವಿದ್ದು, ಶ್ರೀಕೃಷ್ಣ ಮಠ ಸಹಿತ ಅಷ್ಟಮಠಗಳ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 100 ಚಿನ್ನಾಭರಣ ಮಳಿಗೆಗಳಿವೆ. ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಎಂದು ಶುಭ ಹಾರೈಸಿದರು. ಜಯೋಲ್ಲಾಸ್ ಉಪವ್ಯವಸ್ಥಾಪಕ ಬಾಲಕೃಷ್ಣ MP ಮಾತನಾಡಿ, ಜಯೋಲ್ಲಾಸ್ ವಿಸ್ತರಣೆ ನಿರಂತರ ಸುಧಾರಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಗ್ರಾಹಕರಿಗೆ ವಿಸ್ತರಿತ ಶಾಪಿಂಗ್ ಅನುಭವ ನೀಡುವಂಥ ನಿಟ್ಟಿನಲ್ಲಿ ಈ ಬೃಹತ್ ಶೋರೂಮ್ಗೆ ಸ್ಥಳಾಂತರ ಮಾಡಲಾಗಿದೆ. ಅತಿ ದೊಡ್ಡದಾದ ಹೊಸ ಸ್ಟೋರ್, ಹೊಸ ಅಲಂಕಾರ, ಉತ್ತಮ ಸೌಲಭ್ಯ, ಗ್ರಾಹಕ ಸ್ನೇಹಿ ಪ್ರದರ್ಶನವನ್ನು ಈ ಶೋರೂಮ್ ಹೊಂದಿದೆ. ನೆಲಮಹಡಿ, ಮೊದಲ ಹಾಗೂ 2ನೇ ಮಹಡಿಯನ್ನು ಹೊಂದಿರುವಂತಹ ಈ ಮಳಿಗೆಯಲ್ಲಿ ಚಿನ್ನ, ವಜ್ರ, ಬೆಳೆ ಬಾಳುವ ಸ್ಟೋನ್, ಬೆಳ್ಳಿ ಸಹಿತ ಯಾವುದೇ ವಿನ್ಯಾಸದಲ್ಲಿ ವಿಶಾಲ ವ್ಯಾಪ್ತಿಯ ಆಯ್ಕೆಯ ಅವಕಾಶವನ್ನು ಗ್ರಾಹಕರಿಗೆ ನೀಡಲಾಗಿದೆ ಎಂದರು. ಶೋರೂಮ್ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಎಲ್ಲ ಆಭರಣಗಳ ಮಜೂರಿ ಮೇಕಿಂಗ್ ಮೇಲೆ %50 ರಿಯಾಯಿತಿ ನೀಡಲಾಗಿದೆ. ದೇಶ ವಿದೇಶಗಳ 1 ಮಿಲಿಯನ್ ವಿನ್ಯಾಸಗಳ ಸಂಗ್ರಹವಿದೆ ಎಂದರು. ನಟಿ ಐಶಾನಿ ಶೆಟ್ಟಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಜಯೋಲ್ಲಾಸ್ ರಿಟೇಲ್ ಮ್ಯಾನೇಜರ್ ರಾಜೇಶ್ ಕೃಷ್ಣನ್, ಮಾರುಕಟ್ಟೆ DGM ಅನೀಶ್ ವರ್ಗೀಸ್, ರಾಯಲ್ಸ್ ಹೆರಿಟೇಜ್ ಟವರ್ ಕಟ್ಟಡ ಮಾಲೀಕ ಸಾಯಿರಾಜ್ ಹೆಗ್ಡೆ, ಪ್ರಶಾಂತ್ ಜತ್ತನ, ಜಿಲ್ಲಾ ಸರ್ಜನ್ ಡಾಕ್ಟರ್ ವೀಣಾ ಉಪಸ್ಥಿತರಿದ್ದರು. Thank you.
ಸಾವಿರ ಕರ್ನಾಟಕದ 17ನೇ ಮಳಿಗೆ ಅದೇ ರೀತಿ ವಿಶ್ವದಾದ್ಯಂತ 11 ರಾಷ್ಟ್ರಗಳಲ್ಲಿ 160ನೇ ಮಳಿಗೆಗಳನ್ನು ಇವತ್ತು ಉಡುಪಿಯ ಭಾಗದಲ್ಲಿ ತೆರೆಯುವ ಮೂಲಕ ಉಡುಪಿಯ ಜನರಿಗೆ ದೊಡ್ಡ ಕೊಡುಗೆಯನ್ನು ನೀಡಿದೆ. ವರ್ಷ ಉಡುಪಿಯನ್ ಜನ ನಮಗೆಲ್ಲಿಗೆ ನೆನಪಾಗೋದು ಉಡುಪಿಯ ಧಾರ್ಮಿಕತೆ, ಬೀಚ್, ಮೀನುಗಾರಿಕೆ, ಶೈಕ್ಷಣಿಕ, ಅದೇ ರೀತಿ ಬ್ಯಾಂಕಿಂಗ್ ವರ್ಷ. ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಒಂದು ನಗರದಲ್ಲಿ ಚಿನ್ನದ ಅಂಗಡಿ ಇದ್ದರೆ ಅದರ ಕೀರ್ತಿ ಉಡುಪಿಗೆ ಸಲ್ತದೆ. ಯಾಕೆಂದರೆ ಚಿನ್ನದ ಅಂಗಡಿಗೂ ಕೃಷ್ಣ ಮಠಕ್ಕೂ ಭಾಳಷ್ಟು ಒಂದು ಸಂಬಂಧ. ದೃಷ್ಟಿಯಲ್ಲಿ ನೀವು ನೋಡಿರ್ಬೋದು ಉಡುಪಿಯ ಒಂದು 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಯಾವುದೇ ರಸ್ತೆಯಲ್ಲಿ ಹೋದರೂ ಕೂಡ ಕೃಷ್ಣ ಮಠದ ಪರಿಸರದಲ್ಲಿ ಅತಿ ಹೆಚ್ಚು ಚಿನ್ನದ ಅಂಗಡಿ ಇಲ್ಲದೆ ದೃಷ್ಟಿಯಲ್ಲಿ ಇವತ್ತು ಉಡುಪಿ ಒಂದು ಪೊಟೆನ್ಷಿಯಲ್ ಇದೆ ಎಂಬ ದೃಷ್ಟಿಯಲ್ಲಿ ಇವತ್ತು ಜಯಲುಕಾಸವರು ಕೂಡ ನೂತನ ಅವರ ಶೋರೂಮಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಖಂಡಿತವಾಗಿ ಸಂದರ್ಭದಲ್ಲಿ ಜಯಲುಕಾಸವರ 160ನೆಯ ಮಲ್ಲಿಗೆ ಮೂಲಕ ನಮ್ಮ ಯಶಸ್ಸು ನಮ್ಮ ಪಾಲಿಗೆ ದೊರೆಯಲಿ. ಯಾಕೆಂದರೆ ಉಡುಪಿ ಇವತ್ತು ಈ ವಿಶ್ವದಲ್ಲೇ ಭಾಳ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಒಂದು ನಗರ. ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ನಗರಗಳಿಗೆ ಹೋಲಿಸಿದಾಗ ಉಡುಪಿ ಭಾಳಷ್ಟು ಅತಿ ವೇಗದಲ್ಲಿ ಬೆಳೆಯುತ್ತಿರುವ ನಗರ. ಇವತ್ತು ಉಡುಪಿಯಲ್ಲಿ ಭಾಳಷ್ಟು ಜನ ಈ ಚಿನ್ನಾಭರಣದ ಬಗ್ಗೆ ಭಾಳಷ್ಟು ಆಸಕ್ತಿ ಹೊಂದುವವರಿದ್ದಾರೆ. ಯಾಕೆಂದರೆ ನಾವು ಪ್ರತಿನಿತ್ಯ ನೋಡ್ತೇವೆ ಪೇಪರ್ ಮಾಧ್ಯಮಗಳಲ್ಲಿ
ವಾರದಲ್ಲಿ ಒಂದು ಆದರೂ ಕೂಡ ಒಂದು ಹೊಸ ಹೊಸ ಮಲ್ಲಿಗೆ ಅಂತ ಜೊತೆಯಲ್ಲಿ ಯಾರೆಲ್ಲ ಈ ಚಿನ್ನದ ಸಂಬಂಧಪಟ್ಟ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ರೀತಿ ರಿಟರ್ನ್ ಸಿಗ್ತದೆ ಎಂಬುದನ್ನು ಆ ಮೂಲಕ ನಾವು ಕಂಡುಕೊಂಡಿದ್ದೇವೆ. ವರ್ಷ ಜಯಲುಕಾಸ್ ಅವರು ಈಗಾಗಲೇ ಅವ್ರು ಹೇಳಿದರು 11 ರಾಷ್ಟ್ರಗಳಲ್ಲಿ 60 ಸಂಸ್ಥೆಗಳನ್ನು ತೆಗೆದಿದ್ದಾರೆ, 9,000 ಜನ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಅರ್ಥ ಕೇವಲ ಅವರ ಒಂದು ವಿಚಾರ ಕೇವಲ ವ್ಯವಹಾರಕ್ಕೆ ಮಾತ್ರ ಅಲ್ಲ, ವ್ಯವಹಾರ ಉದ್ಯಮದ ಮೂಲಕ 9,000 ಕುಟುಂಬಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬುದು ಅಂತ ಹೇಳಿದರೆ ಸಣ್ಣ ವಿಚಾರ ಅಲ್ಲ. ಖಂಡಿತವಾಗಿ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾದ ಕೃತಜ್ಞತೆಗಳ ಅಭಿನಂದನೆ ನಮ್ಮ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಹೊಸ ಈ ಒಂದು ನವರಾತ್ರಿಯ ಪರ್ವ ಕಾಲದಲ್ಲಿ ಇವತ್ತು ತಾವು ಪ್ರಾರಂಭ ಮಾಡಿದ ಈ ಸಂದರ್ಭದಲ್ಲಿ ಈ ಭಾಗದ ಕಾಂಗ್ರೆಸ್ ನಾಯಕರಿಗೆ ಆತ್ಮೀಯರಾದ ಅಶ್ವಕೊಡವರಿದ್ದಾರೆ, ನಮ್ಮ ಜಿಲ್ಲೆಯ ಯುವ ಪ್ರತಿಭೆ ಶೈನಿ ಶೆಟ್ಟಿ ಅವರಿದ್ದಾರೆ, ಅದೇ ರೀತಿ ಈ ಜಾಯಾಲುಕ ಸಂಬಂಧಪಟ್ಟ ಎಲ್ಲ ಆಡಳಿತ ಪಾಲುದಾರರಿದ್ದಾರೆ. ಖಂಡಿತವಾಗಿಯೂ ಎಲ್ಲಿಗೆ ನನ್ನ ವಿಶೇಷವಾದ ವಿಜಯ ಸಲ್ಲುತ್ತಾ ನವರಾತ್ರಿಯ ಶುಭಾಶಯಗಳನ್ನು ಸಲ್ಲುತ್ತಾ ಯಾವ ರೀತಿಯಲ್ಲಿ ಇವತ್ತು ತಮ್ಮ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರೆ ಕೋಶ ವಿಶೇಷ ಇನ್ನಷ್ಟು ನಿಮ್ಮ ಪಾಲಿಗೆ ದೊರಳಿ ಮುಂದಿನ ದಿನದಲ್ಲಿ ಇನ್ನಷ್ಟು ಮಲಿಗೆಗಳನ್ನು ತೆರೆಯುವ ಮೂಲಕ ಜನರ ಮನಸ್ಸನ್ನು ಗೆಲ್ಲುವಂಥ ಒಂದು ಕೆಲಸ ತಮ್ಮಿಂದ ಆಗಲಿ ಪಡೆಯುವರೆಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಮಾಡಲಿ ಅಂತ ಬಯಸ್ತಾ, ಹೊಸ ವಿಶೇಷತೆ ಏನಂದರೆ ಈ ಕಟ್ಟಡದ ಶಿಲಾನ್ಯಾಸ ಸಂದರ್ಭದಲ್ಲಿ ಕೂಡ ಒಬ್ಬ ಶಿಲಾನ್ಯಾಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಬಹುಶಃ ಆ ಕಟ್ಟಡದಲ್ಲಿ ಒಂದು ಮಲ್ಲಿಗೆಯನ್ನು ಉದ್ಘಾಟನೆ ಮಾಡುವಂಥ ಅವಕಾಶ ಕೂಡ ನನ್ನ ಪಾಲಿಗೆ ಶಾಸಕನಾಗಿ ಸಿಕ್ಕಿದೆ. ಸಂದರ್ಭದಲ್ಲಿ ಕಟ್ಟಡದ ಮಾಲಕರಿಗಾದ ಸಾಯಿರಾಜ್ ಅವರ ಕುಟುಂಬದಲ್ಲಿ ಕೂಡ ನನ್ನ ವಿಶೇಷವಾದ ಕೃತಜ್ಞತೆ ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನು ಸೆಳೆಯುವ ಮೂಲಕ ಒಂದು ಉತ್ತಮ ರೀತಿಯ ಸೇವೆ ಈ ಭಾಗದ ಜನರಿಗೆ ನಿಮ್ಮಿಂದ ಸಿಗುವಾಗಲಿ ಎಂದು ಹಾರೈಸುತ್ತಾ, ಒಂದು ಆಭರಣ ಚಿನ್ನದ ಆಭರಣಗಳು ಎಲ್ಲಿ ಜೊತೆ ಮುಟ್ಟಿ ಬೆಳೆದಿದ್ದಂತ ಈ ನಮ್ಮ ನವರಾತ್ರಿಯ ಬರುವ ಕಾಲದಲ್ಲಿ ಇಷ್ಟು ಒಳ್ಳೆಯ ಒಂದು ಒಳ್ಳೆಯ ಕಟ್ಟಡದಲ್ಲಿ ಇವತ್ತು ಚಿನ್ನಾಭರಣಗಳ ಮಳಿಗೆಯಲ್ಲಿ ಪ್ರಾರಂಭ ಆಗಿತ್ತು. ಬಹುಶಃ ಜೋಯ್ ಅಲುಕಾಸ್ ಅವರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತು, ಎಲ್ಲ ಮಹಿಳೆಯರು ಕೇಳಿದ್ರು ಜೋಯ್ ಅಲುಕಾಸ್ ಅವರ ಕುಟುಂಬದ ಈ ಆಭರಣ ಮಳಿಗೆಗಳ ಬಗ್ಗೆ ತುಂಬ ಅನುಭವ ಇದ್ದವು. ನಾವು ಸ್ವಲ್ಪ ಕಮ್ಮಿ, ಯಾಕೆಂದ್ರೆ ಚಿನ್ನ ಖರೀದಿಸಲಿಲ್ಲ. ಆದರೆ ಇದು ಒಂದು ಕೇವಲ ಒಂದು ಆಭರಣ ಮಾತ್ರ ಅಲ್ಲ, ಇದು ಇಡೀ ನಮ್ಮ ಏನು ಆರ್ಥಿಕ ಬೆಳವಣಿಗೆ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಜಾಯ್ ಅಲುಕಾಸ್ ಅಂತ ಒಂದು ಸಂಸ್ಥೆ 9,000 ಜನರಿಗೆ ಕೆಲಸ ಕೊಟ್ಟಿದೆ ಅಂತ ಹೇಳಿದರೆ ಅದು 9,000 ಕುಟುಂಬ ನೇರವಾಗಿದ್ದರೂ ಪರೋಕ್ಷವಾಗಿ 10 ಹಲವಾರು ಕುಟುಂಬಗಳು ಇವತ್ತು ಬೆಳೆದಿದೆ. ಅವರ ವ್ಯಾಪಾರದೊಂದಿಗೆ ಸಮಾಜಕ್ಕೂ ಕೂಡ ತನ್ನ ಕೊಡುಗೆಯನ್ನು ಕೊಡ್ತಾ ಬಂದಂಥ ಜಾಯ್ ಅಲುಕಾಸಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಜೊತೆ ಇವತ್ತು ಉದ್ಘಾಟನೆ ಮಾಡಿದಂಥ ಒಬ್ಬ ಯುವಕ ಶಾಸಕ ಅವರ ಇವತ್ತು ಉದ್ಘಾಟನೆ ಆಗಿದೆ. ನಮ್ಮ ಊರಿನ ಒಂದು ಪುಟ್ಟ ಮಗಳನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ನನಗೆ ಬಹುಶಃ ಇಲ್ಲಿ ಪರಿಚಯ ಅತ್ಯಂತ ಒಂದು ಅನುಭವಿ ಯುವತಿ. ಮುಂದಿನ ದಿವಸ ಏನು ಚಲನಚಿತ್ರ ನಿರ್ದೇಶನ ಮಾಡಲು ಕೆಲಸ ಕೂಡ ಅವರ ಕೈಯಲ್ಲಿ ಆಗಲಿದೆ. ಅವರು ಕೂಡ ಬೆಳೆಯಲಿ ಮತ್ತು ರಾಯಲ್ ಎಲ್ಲರೂ ಬೆಳೆಯಲಿ. ಇಲ್ಲಿಂದ ನಮಸ್ತೆ ಉಡುಪಿ. ಶ್ರೀಕೃಷ್ಣನ ಆಶೀರ್ವಾದ ನಗರ ಆಗಿರುವಂತಹ ಉಡುಪಿಯಲ್ಲಿ ನಮ್ಮ ಜೋಯ ಲುಕಾಸ್ ಒಂದು ಮಳಿಗೆ ಮೊದಲೇ ಇತ್ತು. ಈಗ ಇನ್ನೊಂದು ಮಳಿಗೆ, ಬೃಹದಾಕಾರವಾದಂತಹ ಮಳಿಗೆನ ನಾವು ಇಲ್ಲಿ ಉಡುಪಿಯ ಜನತೆಗೆ ನಾವು ಕೊಡ್ತಾ ಇದ್ದೀವಿ. ಈಗ ಚಿತ್ತರಂಜನ್ ಸರ್ಕಲ್ನಲ್ಲಿ ಲೊಕೇಶನ್ ಚೇಂಜ್ ಆಗಿ ಇಲ್ಲಿ ಚಿತ್ತರಂಜನ್ ಸರ್ಕಲ್ನಲ್ಲಿ ನಾವು ಜೋಯ ಲುಕಾಸ್ ಮಳಿಗೆಯನ್ನು ನಾವು ಇಡ್ತಾ ಇದ್ದೀವಿ. ನಮ್ಮ ಜೋಯ ಲುಕಾಸ್ ವಿಶ್ವಪ್ರಸಿದ್ಧವಾಗಿರುವಂತಹ ಜೋಯ ಲುಕಾಸ್ ಅದು ಉಡುಪಿ ಜಿಲ್ಲೆಯಲ್ಲಿ ಏಕೈಕ ಶೋರೂಮ್ ಆಗಿರುತ್ತದೆ. ಬೇರೆ ಯಾವುದೇ ಶೋರೂಮ್ಗಳು ಇರುವುದಿಲ್ಲ. ಉಡುಪಿಯಲ್ಲಿ ಜೋಯ ಲುಕಾಸ್ ಏಕೈಕ ಶೋರೂಮ್ ಇರುತ್ತದೆ. ಪ್ಲಸ್ ಇಲ್ಲಿನ ಜನರಿಗೋಸ್ಕರ ಇವತ್ತಿನಿಂದ ಆಫರ್ ಸ್ಟಾರ್ಟ್ ಆಗಿದೆ. ಈ ಗೋಲ್ಡ್ ರೇಟ್ ಅತಿ ಹೆಚ್ಚಿನ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭಗಳಲ್ಲೂ ನಾವು ಇವತ್ತಿನ ಈ ಉಡುಪಿಯ ಜನತೆಗೋಸ್ಕರ ಮಾತ್ರ 50% ಡಿಸ್ಕೌಂಟ್, ಅದು ಗೋಲ್ಡ್ ಆಗಲಿ ಡೈಮಂಡ್ಸ್ ಆಗಲಿ ಸಿಲ್ವರ್ ಆಗಲಿ ಯಾವುದೇ ಆಭರಣಗಳನ್ನು ಖರೀದಿ ಮಾಡ್ದಂತ ಹೇಳಿದ್ರೆ 50% ಡಿಸ್ಕೌಂಟನ್ನು ಡೈರೆಕ್ಟ್ ಉಡುಪಿಯ
ಜನಗಳಿಗೋಸ್ಕರ ನಾವು ಕೊಡ್ತಾ ಇದ್ವಿ. ಇದು ಮೇಕಿಂಗ್ ಚಾರ್ಜ್, ಮೇಕಿಂಗ್ ಚಾರ್ಜ್ನಲ್ಲಿ 50% ನಾವು ಕೊಡ್ತಾ ಇರುವಂಥ ಉಡುಪಿಯ ಜನಗಳಿಗೆ. ಇದು ಪ್ರಪಂಚದಲ್ಲಿ ಯಾವುದೇ ಶೋರೂಮ್ಗಳಲ್ಲಿ ಕೊಡ್ತಾ ಇಲ್ಲ ಇಲ್ಲಿ ನಮ್ಮ ಶೋರೂಮ್ಗಳಲ್ಲೂ. ಅದೇ ರೀತಿ ಪಾರ್ಕಿಂಗ್ ಸೌಲಭ್ಯ, ಉಡುಪಿಯಲ್ಲಿ ಅತಿ ದೊಡ್ಡದಾದಂಥ ಪಾರ್ಕಿಂಗ್ ಸೌಲಭ್ಯ ನಮ್ಮಲ್ಲಿದೆ. ಹಾಗೂ 1 ಮಿಲಿಯನ್ನಷ್ಟು ಕಲೆಕ್ಷನ್ಗಳನ್ನ, ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳು ವರ್ಲ್ಡ್ ವೈಡ್ ಹೊಂದಿರುವಂತಹ ಜೋಯಾ ಲುಕಾಸ್ ಇಲ್ಲಿ ದೇಶ ಮತ್ತು ವಿದೇಶಗಳಲ್ಲಿ ಇರುವಂತಹ ಎಲ್ಲ ಕಲೆಕ್ಷನ್ಗಳಲ್ಲೂ ನಾವು ಇಲ್ಲಿ ಇಟ್ಟಿದ್ದೀವಿ. ಕೆಳಗೆ ಫಸ್ಟ್ ಫ್ಲೋರ್ಲಿ ಗೋಲ್ಡ್ ಆಗಲಿ, ಡೈಮಂಡ್ಸ್ ಆಗಲಿ, ಪ್ರತಿಯೊಂದು ಫಸ್ಟ್ ಫ್ಲೋರ್ಲ್ಲಿ ಉಂಟು. ಸಿಲ್ವರ್ ಉಂಟು, ಸಿಲ್ವರ್ಗೋಸ್ಕರನೇ ಬೃಹದಾಕಾರವಾದಂತಹ ಒಂದು ಫ್ಲೋರೇ ನಾವು ಇಟ್ಟಿದ್ದೀವಿ. ಹಾಗೂ ಇದನ್ನು ಉಡುಪಿಯ ಜನತೆ ಸದುಪಯೋಗ ಪಡಿಸಿಕೊಳ್ಬೇಕು. ಪ್ಲಸ್ ನಮಗೆ ನಿಮ್ಮ ಉಡುಪಿಯ ಜನತೆಯ ಆಶೀರ್ವಾದ ಯಾವತ್ತೂ ಇರಬೇಕು ಅಂತೇಳಿ ನಾನು